ನಮಸ್ಕಾರ ವೀಕ್ಷಕರಿಗೂ ದೊಡ್ಡ ಬೋಧ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ಈ ದಿನ ಹೋಶಿಮಿನ್ ಸಿಟಿಯಿಂದ ಒಂದು 3 ಗಂಟೆ ಗಾಡಿ ಇಲ್ಲಾದರೆ ಒಂದು 3 ಗಂಟೆ ದೂರದಲ್ಲಿರೋಂಥ ಈ ಮೆಕಾಂಗ್ ಡೆಲ್ಟಾ ಜಾಗದಲ್ಲಿದ್ದೇನೆ. ಈ ರೀತಿಯ ಒಂದು ಜಾಗ. ನಾನೀಗ ಬೋಟಲ್ಲಿ ಹೋಗ್ತಾ ಇದ್ದೇನೆ, ನೋಡ್ಬೋದು. ಇದೆ ಈ ಒಂದು ಡೆಲ್ಟಾ ಏನು ಹೇಳ್ತಾರೆ ನೋಡಿ, ಡೆಲ್ಟಾದಂತೆ ಈ ಬಾಂಗ್ಲಾದೇಶ ಅಥವಾ ವೆಸ್ಟ್ ಬೆಂಗಾಲಲ್ಲಿ ಒಂದಷ್ಟು ಡೆಲ್ಟಾಗಳಿದ್ದಾವೆ. ಇಂಡ್ಯಾದಲ್ಲಿ ಚೆನ್ನೈ ಹತ್ರ ಕೂಡ ಒಂದಷ್ಟು ಡೆಲ್ಟಾ ಇದೆ. ಮಂಗಳೂರು ಆ ಕಡೆ ಡೆಲ್ಟಾ ಇಲ್ಲ ಅಂತ ಅನ್ಕೊಂತೇನೆ. ಆ ರೀತಿಯ ಒಂದು ಜಾಗ ಇದೆ. ಅಲ್ಲಿ ನಾನು ದೋಣಿಗೆ ಹೋಗ್ತಾ ಇದ್ದೇನೆ, ನೋಡ್ಬೋದು. ಇಲ್ಲೇ ಈ ಬೊಮ್ಮ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ನೀವು ನೋಡಿದ್ರೆ ಗೊತ್ತಾ ಕಾಣಿಸ್ತಾ ಇರ್ಬೋದು ಒಂದು ಜನ ಈ ಲಾಂಗ್ ಟೈಲ್ ಬೋಟ್ ಅಂತ ಏನು ಕರೀತಾರೆ ಅದ್ರಲ್ಲಿ ಬರ್ತಾ ಇದ್ದಾರೆ. ನಾನು ಬರ್ತಾ ಇದ್ದಾರೆ ನೋಡಿ. ಈ ರೀತಿಯ ಒಂದು ಜಾಗ ಇದು, ಹೋಗ್ತಾ ಇದೆ, ನೋಡ್ಬೋದು ನಿಮಗೆ. ಇನ್ನೊಂದು ದೋಣಿ ನೆಲ್ಕೊಂಡು ಹೋಗ್ತಾ ಇದ್ದಾನೆ. ಈ ರೀತಿಯ ಒಂದು ಜಾಗ ಇದೆ. ನಾನು ಇವತ್ತು ಗಾಡಿ ತಗೊಂಡು ಒಂದು ಗಾಡಿದ ಬಂದಿರೋದಿದೆ ಇವತ್ತು. ಇನ್ನೊಂದು ಬರ್ತಾ ಇದೆ ನೋಡಿ. ಗಾಡೀಲಿ 3 ಗಂಟೆ 4 ಗಂಟೆ 4 ಗಂಟೆನೇ ಆಯಿತು ಅಂತ ಅನ್ಕೊಳ್ಳಿ. ನಮಗೆ ಚಿಕ್ಕದೊಂದು ಸ್ಕೂಟಿಲಿ ಬಂದಿತ್ತು, ಸ್ಕೂಟಿಯಿಂದ ಇಲ್ಲಿಗೆ 4 ಗಂಟೆ ತಗೊಂಡು ಬಂದೆ. ಅಲ್ಲಿಂದ ತಿರ್ಗಾ ಒಂದು ಬೋಟ್ ಥರ ಇತ್ತು, ಅದನ್ನ ಹತ್ಕೊಂಡು ಇಲ್ಲಿ ಬಂದೆ. ಈ ಒಂದು ಮೆಕಾಂಗ್ ಡೆಲ್ಟಾ ಜಾಗದಲ್ಲಿ ನಾವೀಗ ದೋಣಿಲಿ ಹೋಗ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, ತುಂಬಾ ಒಂದು ಅದ್ಭುತವಾದ ಜಾಗ ಇದು. ಈ ರೀತಿಯ ಒಂದು ಜಾಗ ನಾನು ಯಾವತ್ತೂ ನೋಡಿದೆ ನನ್ನ ಜೀವನದಲ್ಲಿ ಅಂತ ಒಂದು ಜಾಗ ಇದೆ. ಸಾಕಷ್ಟು ಹಲಸಿನ ಮರ, ತೆಂಗಿನ ಮರಗಳಿದ್ದಾವೆ. ಇಲ್ಲಿ ನಿಮ್ಮ ತೆಂಗಿನ ಮರ ಕಾಣಿಸ್ತಾ ಇರ್ಬೋದು. ಇಲ್ಲಿ ಹಲಸಿನ ಮರ ಇದೆ ನೋಡಿ, ಇದು ಇನ್ನೂ ಈಗ ಎಳಿಸೋ ಕಾಯಿ ಕಾಣಿಸ್ತಾ ಇರ್ಬೋದು. ಇಲ್ಲಿ ಈ ಕಡೆ ತೆಂಗಿನ ಮರ ಇದೆ, ಇಲ್ಲಿ ತೆಂಗಿನ ಮರ ಕಾಣಿಸ್ತದೆ. ಇಲ್ಲಿ ಇನ್ನೊಂದು ಬಂತು ನೋಡಿ ಬೋಟ್, ಇನ್ನೊಂದು ಬೋಟ್ ಹೋಗ್ತಾ ಇದೆ. ಈ ರೀತಿಯ ಒಂದು ಜಾಗ ಇದು. ಖಂಡಿತವಾಗ್ಲು ನಿಮ್ಗೇನಾದರೂ ವಿಯೆಟ್ನಾಮ್ಗೆ ಬರೋಂಥ ಒಂದು ಅವಕಾಶದಲ್ಲಿ ಈ ಮೆಕಾಂಗ್ ಡೆಲ್ಟಾ ಏರಿಯಾಗೆ ಬಂದು ಈ ರೀತಿ ಒಂದು ದೋಣಿಲಿ ಒಂದು ಪಯಣಕ್ಕೆ ಹೋಗಿ ಬನ್ನಿ ಅಂತ ಎಲ್ಲ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಖ್ಯಕ್ಕೆ ಇಷ್ಟಪಡ್ತೀನಿ. ನಾನು ವಿಡಿಯೋ ಮಾಡ್ತಾರೋ ವಿಡಿಯೋಗಳೇನಾದರೂ ನಿಮ್ಗೆ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಖಂಡಿತವಾಗ್ಲು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ, ಇನ್ನೊಂದಷ್ಟು ಅಂಶಗಳು ಕೂಡ ಇದ್ದಾವೆ. ಇಲ್ಲೇ ಕೆಣಕ್ಬಿಡಿ, ಕೆಣಕಿದ್ರೆ ಸರಿ ಇರೋಲ್ಲ. ಈ ಹೇಳ್ತಾ ನಾನು ವಿಡಿಯೋನ ಮುಖ್ಯಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.